ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನ್ ಸಮೀನಾ. ನಾನಿವತ್ತು ಹಾಸನಲ್ಲಿ ಸ್ಟ್ರೀಟ್ ಅಲ್ಲಿ ಸಿಗೋ ಫೇಮಸ್ ಫ್ರೆಂಚ್ ಟೋಸ್ಟ್ ಮಾಡ್ತಾ ಇದ್ದೀನಿ. ಸಂಜೆ ಹೊತ್ತಲ್ಲಿ ಲೈಟಾಗಿ ಹಸಿವಾಗ್ತಾ ಇರುತ್ತೆ ಗೊತ್ತಾ, ಆವಾಗ ಈ ಫ್ರೆಂಚ್ ಟೋಸ್ಟ್ ಸಿಕ್ಬಿಟ್ರಂತೂ ಆ ಫುಲ್ ಮಜಾ. ಇದನ್ನ ಹೇಗ್ ಮಾಡೋದು ಅಂತ ನೀವೀಗ ಕೇಳ್ಬೋದು, ಅದನ್ನ ನಾನ್ ನಿಮ್ಗೆ ತೋರಿಸ್ತೀನಿ. ಬನ್ನಿ ಮತ್ತೆ ಬೇಗ ಬೇಗ ಕಿಚನ್ಗೆ ಹೋಗೋಣ. ನಮ್ಮ ಹಾಸನಲ್ಲಿ ಸಿಗೋ ಯಮ್ಮಿ ಟೇಸ್ಟಿ ಫ್ರೆಂಚ್ ಟೋಸ್ಟ್ ಮಾಡೋಕೆ ಮೊದಲು ಪ್ಯಾನ್ ಅನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಅರ್ಧ ಟೀ ಸ್ಪೂನ್ ಎಣ್ಣೆಯನ್ನ ಹಾಕೊಂಡಿದ್ದೀನಿ. ಈಗ ಇಲ್ಲೇ ಇರೋದು ಟ್ವಿಸ್ಟ್, ಬರೀ ಮೊಟ್ಟೆ ಬಿಳಿ ಭಾಗ ಇದೆಯಲ್ವಾ, ಅದನ್ನ ಮಾತ್ರ ಹಾಕೋಬೇಕು, ಎಲ್ಲೋ ಹಾಕಕ್ ಹೋಗ್ಬೇಡಿ. ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಒಂದು ಬ್ರೆಡ್ ಪೀಸ್ ಅನ್ನ ಇಟ್ಬಿಡಿ. ನಿಮ್ಗೆ ಯಾವ್ದಿಷ್ಟನೋ ಆ ಬ್ರೆಡ್ ತಗೊಳ್ಳಿ. ಸ್ಯಾಂಡ್ವಿಚ್ ಬ್ರೆಡ್ ಬೇಕಾದ್ರೂ ತಗೋಬಹುದು. ನಾನು ಇಲ್ಲಿ ಮಿಲ್ಕ್ ಬ್ರೆಡ್ ತಗೊಂಡಿದ್ದೀನಿ, ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿರುತ್ತೆ ಟೋಸ್ಟು. ಈಗ ಇದ್ರ ಮೇಲೆ ಮೊಟ್ಟೆ ಎಲ್ಲೋ ಪಾರ್ಟ್ ಇದೆ ಅಲ್ವಾ, ಅದನ್ನ ಕೇರ್ಫುಲ್ ಆಗಿ ಹಾಕೊಂಡು ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಬಿಡಿ ಈ ತರ. ಆಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ನಾಟಿ ಟೊಮೆಟೊ ತಗೊಳ್ಳಿ, ಸ್ವಲ್ಪ ಹುಳಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಣ. ಈ ಹಸಿಮೆಣಸಿನ್ಕಾಯಿ ಖಾರ ಬಾಯಿಗೆ ಸಿಗ್ತಾ ಇದ್ರೆ ಸಖತ್ತಾಗಿರುತ್ತೆ. ಆಮೇಲೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಅರಿಶಿನ ಪೌಡ್ರು, ಧನಿಯಾ ಪೌಡರ್ ಹಾಕಿ 1 ನಿಮಿಷ ಬೇಯಿಸಿ. ಇದಾದ ನಂತರ ಫ್ಲಿಪ್ ಮಾಡಿ ಹಾಕಿ, ಈರುಳ್ಳಿ ಸ್ವಲ್ಪ ಬೇಯಲಿ, ಅದಕ್ಕೆ ಸ್ಪೂನ್ ಇಂದ ಈ ತರ ಪ್ರೆಸ್ ಮಾಡಿ, ಈರುಳ್ಳಿ ಕ್ರಂಚಿ ಆಗಿರುತ್ತೆ. ಈಗ ಗ್ಯಾಸ್ ಆಫ್ ಮಾಡೋಣ. ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಸ್ಟ್ರೀಟ್ ಸ್ಟೈಲ್ ಫ್ರೆಂಚ್ ಟೋಸ್ಟ್ ರೆಡಿ. ನೋಡಿ ಫ್ರೆಂಚ್ ಟೋಸ್ಟ್ ರೆಡಿ ಇದೆ, ಅದು ಹಾಸನ್ ಸ್ಟ್ರೀಟ್ ಸ್ಟೈಲ್. ನಾನು ಹಾಸನ್ ಹೋಗಿದ್ದೆ ಅಲ್ವಾ, ಅವಾಗ ನಾನು ಇದು ತಿಂದಿದ್ದೆ, ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ, ಅಮ್ಮ ಮಾಡಿಕೊಡಿ ಮಾಡಿಕೊಡಿ ಅಂತ. ಸೊ ಇವತ್ತು ಫೈನಲಿ ಅಮ್ಮ ನನಗೆ ಮಾಡ್ಕೊತಿದ್ದಾರೆ ನೋಡಿ. ಸೊ ನಾನು ತಿಂದು ಹೇಳ್ತೀನಿ ಹೆಂಗಿದೆ ಅಂತ. ಸೇಮ್ ಆ ಥರ ಇದೆ, ತುಂಬ ಚೆನ್ನಾಗಿದೆ. ನಿಮಗೂ ಏನಾದರೂ ಕ್ವಿಕ್ಕಾಗಿ ಮಾಡಬೇಕಂದ್ರೆ ನೀವು ಇದು ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿದೆ. ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಬಾಯ್.